ನೂರ ಎಂಬತ್ತು ಕ್ಷೇತ್ರಗಳ ಮೇಲೆ ಪ್ರಧಾನಿ ಮೋದಿ ಕಣ್ಣು ಏಪ್ರಿಲ್ ಇಪ್ಪತ್ತೇಳರಿಂದ ರಾಜ್ಯದಲ್ಲಿ ನಮೋ ಪ್ರಚಾರ ಶುರು ಸಿಂಗಲ್ ಪಾರ್ಟಿ ಮೆಜಾರಿಟಿಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನರೇಂದ್ರ ಮೋದಿ ಅವರು ಚುನಾವಣೆ ಘೋಷಣೆಗೂ ಮುನ್ನ ಕರ್ನಾಟಕದಲ್ಲಿ ಸಾಕಷ್ಟು ಸಮಾವೇಶವನ್ನ ಮಾಡಿದ್ರು ಈಗ ಚುನಾವಣೆ ಆಯ್ತು ನಾಮಪತ್ರ ಸಲ್ಲಿಕೆ ಕೂಡ ಮುಕ್ತಾಯ ಆಗಿದೆ ಈಗ ಮತ್ತೆ ರಾಜದತ್ತ ನರೇಂದ್ರ ಮೋದಿ ಹರಿಸ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿಗಳಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಮತ್ತೆ ಇಪ್ಪತ್ತೆಂಟು ಎರಡು ದಿನ ಆನ್ಲೈನ್ ಪ್ರಚಾರವನ್ನ ಮಾಡ್ತಾರೆ ಒಂದು ಕ್ಷೇತ್ರದಲ್ಲಿ ಐವತ್ತು ಐದು ಸಾವಿರ ಜನರು ಸೇರಿಸೋದು ಅಲ್ಲಿ ದೊಡ್ಡ ದೊಡ್ಡ ಇ ಡಿ ಸ್ಕ್ರೀನ್ಸ್ ಅನ್ನ ಹಾಕಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಪ್ರಚಾರ ಶುರು ಮಾಡ್ತಾರೆ ಸೊ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಪ್ರಚಾರವನ್ನು ಶುರು ಮಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರು ಪ್ರಧಾನ ಮಂತ್ರಿಯ ಅಭ್ಯರ್ಥಿಯ ಘೋಷಣೆ ಆದಾಗ ಈ ರೀತಿಯ ಹಾಲೋಗ್ರಾಮ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರು ಪ್ರಚಾರವನ್ನ ಮಾಡಿದ್ರು ಪ್ರಶಾಂತ್ ಕಿಶೋರ್ ಆ ಒಂದು ರೀತಿಯ ಪ್ರಚಾರ ತಂತ್ರಜ್ಞಾನವನ್ನ ಮೊದಲ ಬಾರಿಗೆ ಇಂಡಿಯಾದಲ್ಲಿ ಯೂಸ್ ಮಾಡಿದ್ರು ಅದೇ ರೀತಿ ಈಗ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಪ್ರಸಾರ ಆಗುವಂತೆ ದೊಡ್ಡ ಮಟ್ಟದ ಪ್ರಚಾರವನ್ನು ಕ್ಯಾಂಪೇನ್ ಮಾಡ್ತಿದ್ದಾರೆ ಇದು ಎರಡು ದಿನ ಇದಾದ ಮೇಲೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಎಂಟನೇ ತಾರೀಕು ಹೊರಗಡೆ ಕರ್ನಾಟಕದಲ್ಲಿ ಪ್ರತಿ ದಿನ ಮೋದಿ ರ್ಯಾಲಿ ಇರೋ ತರ ಪ್ಲಾನ್ ಮಾಡ್ತಾ ಇದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಮೂವತ್ತು ಈ ತರ ಆದಿಯ ಸರಣಿ ಸಭೆಗಳನ್ನ ಮಾಡ್ತಾ ಇದಾರೆ ನೂರ ಎಂಬತ್ತು ಕ್ಷೇತ್ರಗಳ ವ್ಯಾಪ್ತಿಗೆ ಹೊಂದುವಂತ ನರೇಂದ್ರ ಮೋದಿ ಅವರು ರ್ಯಾಲಿಗಳನ್ನ ಪ್ಲಾನ್ ಮಾಡ್ತಾರೆ ಈಗ ಎಕ್ಸಾಂಪಲ್ ಕೋದಾರದ ಒಂದಿನ ರ್ಯಾಲಿ ಮಾಡಿದ್ರೆ ಎಲ್ಲಾ ಕ್ಷೇತ್ರ ಕೋಲಾರದ ಆರು ಕ್ಷೇತ್ರಗಳನ್ನ ಬೆಂಗಳೂರು ಗ್ರಾಮ ಒಂದಿನ ಮಾಡಿದ್ರೆ ಬೆಂಗಳೂರು ಗ್ರಾಮ ಚಿಕ್ಕಬಳ್ಳಾಪುರ ಕ್ಷೇತ್ರಗಳನ್ನ ಈ ತರ ಟಾರ್ಗೆಟ್ ಮಾಡಿಕೊಂಡು ಎಲ್ಲಾ ಅಭ್ಯರ್ಥಿಗಳನ್ನ ಸೇರಿಸಿ ಒಂದ್ ಕಡೆ ಜನರನ್ನ ಕರೆಸಿ ಸಮಾವೇಶನ ಮಾಡುದು ಒಂದು ಸಮಾವೇಶ ಮಾಡಿದ್ರೆ ಹತ್ತು ಕಾನ್ಸ್ಟುನ್ಸಿ ಕವರ್ ಆಗಬೇಕು ಆ ತರ ನೂರ ಎಂಬತ್ತು ಕಾನ್ಸ್ಟೆನ್ಸಿಯ ಟಾರ್ಗೆಟ್ ಸೊ ನರೇಂದ್ರ ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಶುರು ಆಗುತ್ತೆ ಮುಗ್ದು ಯೋಗಿ ತಣ್ಣಗಾಗ್ಬಿಟ್ಟಿರುತ್ತೆ ಯೋಗಿ ಆದಿತ್ಯನಾಥ್ ಬರ್ತಾರೆ ಬರ್ತಾರೆ ಸ್ಟಾರ್ ಈಸ್ ಆಫ್ ದ ಸ್ಟಾರ್ ಕ್ಯಾಂಪೇನರ್ ಬಿಜೆಪಿಯಲ್ಲಿ ಸೊ ನರೇಂದ್ರ ಮೋದಿ ಅವರ ಎಂಬತ್ತು ಕ್ಷೇತ್ರ ಟಾರ್ಗೆಟ್ ಅಂದ್ರೆ ಯಡಿಯೂರಪ್ಪ ಇರ್ತಾರೆ ನಮಗೆ ಟಾರ್ಗೆಟ್ ಒನ್ ಫಿಫ್ಟಿ ಒನ್ ಫಾರ್ಟಿ ನಾವು ಗೆದ್ದೆ ಗೆಲ್ತಿವಿ ಅಂತ ನರೇಂದ್ರ ಮೋದಿ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟಾರ್ಗೆಟ್ ಒನ್ ಏಟಿ ಒನ್ ಏಟಿ ಸೊ ಗುಜರಾತ್ ತರ ಕಮಾಲ್ ಮಾಡ್ತೀವಿ ಅಂತ ಹೊಡ್ತಾ ಇದ್ರೆ ನರೇಂದ್ರ ಮೋದಿ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿ ಇಪ್ಪತ್ತೊಂದು ರ್ಯಾಲಿ ಮಾಡ್ತಾರಂತೆ ಕರ್ನಾಟಕದಲ್ಲಿ ಇಪ್ಪತ್ತೊಂದು ರ್ಯಾಲಿ ಅಂದ್ರೆ ಆಲ್ಮೋಸ್ಟ್ ಹತ್ತು ದಿನದಲ್ಲಿ ಇಪ್ಪತ್ತೊಂದು ರ್ಯಾಲಿ ಅಂದ್ರೆ ಕನಿಷ್ಠ ದಿನಕ್ಕೆ ಎರಡು ರ್ಯಾಲಿ ಅಥವಾ ಮೂರ್ ರ್ಯಾಲಿ ಆಗಬಹುದು ಸೊ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಕರ್ನಾಟಕವನ್ನ ಸುತ್ತುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡ್ತಾರೆ ಬಿಜೆಪಿಗೆ ಬಹುದೊಡ್ಡ ಶಕ್ತಿ ಆಗ್ಬಹುದು ಅನ್ನೋ ಒಂದು ಲೆಕ್ಕಾಚಾರ ಯಾಕಂದ್ರೆ ಕರ್ನಾಟಕದಲ್ಲಿ ಸ್ಟೇಟ್ ಬಿಜೆಪಿ ಫೇಸ್ ಅಂತ ಇಲ್ಲ ಸದ್ಯಕ್ಕೆ ಯಡಿಯೂರಪ್ಪ ಅವರ ಬಿಟ್ರೆ ಮತ ಸೆಳೆಯುವಂತ ಬಿಜೆಪಿ ಮಾಸ್ಟ್ ಲೀಡರ್ ಬಿಜೆಪಿಯಲ್ಲಿ ಇಲ್ಲ ರಾಜ್ಯ ಮಟ್ಟದಲ್ಲಿ ಅಮಿತ್ ಶಾನೋ ಯೋಗಿನೋ ನರೇಂದ್ರ ಮೋದಿ ಅವರೇ ಬರಬೇಕು ಮೋದಿ ಆ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಸೊ ನೋಡೋಣ ವೀಕ್ಷಕ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ರ್ಯಾಲಿ ಮಾಡಿ ಪ್ರಚಾರವನ್ನ ಮಾಡಿದ್ರೆ ಅದು ಮತಗಳಾಗಿ ಕನ್ವರ್ಟ್ ಆಗುತ್ತಾ ನೀವು ನಿಮ್ಮ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರ ಮಕ ಮುಖವನ್ನ ನೋಡಿ ಓಟ್ ಹಾಕ್ತೀರಾ ಬಿಜೆಪಿ ನೋಡಿ ಓಟ್ ಹಾಕ್ತೀರಾ ಅಥವಾ ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಓಟ್ ಹಾಕ್ತೀರಾ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರು ಅರ್ಹರು ವಿಧಾನಸೌಧ ಮೆಟ್ಟಿಲನ್ನು ಹತ್ತಬೇಕು ಇದು ಮತ ದಾನ ಮತವನ್ನು ದಾನ ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಈ ಬಾರಿಯ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅರ್ಹರನ್ನು ವಿಧಾನಸೌಧದ ಮೆಟ್ಟಿಲು ಹತ್ತುವಂತೆ ಮಾಡಿ ಹೀಗಾಗಿ ಧರ್ಮ ಜಾತಿ ಪಕ್ಷ ಎಲ್ಲವನ್ನು ಬದಿಗಿಟ್ಟು ಅರ್ಹ ವ್ಯಕ್ತಿ ಯಾರು ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿ ಪಕ್ಷೇತರ ಅಭ್ಯರ್ಥಿ ಪರವಾಗಿಲ್ಲ ಅವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಅತಂತ್ರ ವಿಧಾನಸಭೆ ಬಂದರೂ ಪರವಾಗಿಲ್ಲ ಯಾಕಂದರೆ ವಿಧಾನಸೌಧದಲ್ಲಿ ಇರೋರೆಲ್ಲರೂ ಕೂಡ ಅರ್ಹರು ಅನ್ನೋ ಸಮಾಧಾನ ಆದರೂ ಇರುತ್ತೆ ವೀಕ್ಷಕರ ಮತದಾನವನ್ನು ಮಾಡಿ ಎಲ್ಲರೂ ವೋಟಿಂಗ್ ಮಾಡಿ ಓಟೆ ಮಾಡಿದೆ ಕೂತ್ಕೊಬಿಡಿ ಯಾಕೆಂದ್ರೆ ನೋಟ ಅನ್ನೋ ಒಂದು ಆಪ್ಷನ್ ಇರುತ್ತೆ ಯಾರೂ ಸರಿ ಇಲ್ಲಾಂದರೆ ನೋಟಗೆ ಮತ ಹಾಕಿ ಇದು ಕರ್ನಾಟಕ ಟಿ ವಿಯ ಮನವಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ